ನಿರ್ಧಾರ ಸರಿ ಅನ್ಸುತ್ತಾ? ಇಷ್ಟೊಂದು ಟೋಲ್ ಜಾಸ್ತಿ ಅನ್ಸುತ್ತಾ ಈ ರೋಡ್ ಗೆ ಹೇಗೆ ಅಂತ? ಜಾಸ್ತಿನೇ ಸ್ವಲ್ಪ. ಇಲ್ಲಿಂದ ಫಸ್ಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಮೈಸೂರು 155 ರೂಪಾಯಿ ತೆಗಿತಾರೆ ಸಿಂಗಲ್, ಜಾಸ್ತಿನೇ ಸ್ವಲ್ಪ. ಅದು ಸೆಕೆಂಡ್ ಟೋಲ್ 150 ಇಲ್ಲ, ಅದು ಕಮ್ಮಿ ಇದೆ ಸ್ವಲ್ಪ. ಅದು 100 ಅಂತ 120 ಅಷ್ಟು ಬರ್ತದೆ. ರೋಡ್ ಕ್ವಾಲಿಟಿ ವರ್ತ್ ಅನ್ಸುತ್ತಾ? ಹೇಗೆ ರೋಡ್ ಪರವಾಗಿಲ್ಲ, ಬೇಗ ಬರ್ಬೋದು, ಮುಂಚೆಕ್ಕಿಂತ ಬೇಗ ಬರ್ಬೋದು ಸ್ವಲ್ಪ. ರೋಡ್ ಆನಂದ್ ಅಂತ ಅನ್ಸುತ್ತಾ? ಟೋಲ್ ಜಾಸ್ತಿ ಅನ್ಸುತ್ತಾ? ಸರ್ಕಾರದ ನಡೆ ಸರಿ ಅನ್ಸುತ್ತಾ? ಹೇಗೆ ಅಂತ? ರೋಡ್ ಅನ್ನೇ ಚೆನ್ನಾಗಿದೆ, ಟೋಲ್ ವರ್ತ್ ಆಗುತ್ತಾ ಇಲ್ವಾ ಟೈಮ್ ಕಂಪೇರ್ ಮಾಡಿದ್ರೆ? ಟೈಮ್ಗೋಸ್ಕರ ಟೋಲ್ ಜಾಸ್ತಿ ಆದ್ರೂ ಹೋಗ್ತಿ ಅಂತ. ತಮ್ಮ ಹೆಸರು ಹೇಳಿ ರಘು. ಥ್ಯಾಂಕ್ ಯು. ಆದ್ರೆ ಅಲ್ಲಿ ಇನ್ನೂ ಓಪನ್ ಆಗಿಲ್ಲ, ಅಮೌಂಟ್ ಕಟ್ ಆಗಿಲ್ಲ ನಮ್ಮದ್ರಲ್ಲಿ. ಓಪನ್ ಮಾಡಿದ್ದಾರೆ ಆದ್ರೆ ಅಮೌಂಟ್ ಕಟ್ ಆಗಿಲ್ಲ ಇನ್ನು. ಅದೇನು ಸ್ಕ್ಯಾನ್ ಖಾಲಿ ಚೆಕಪ್ ಬಿಡ್ತಾ ಇದಾರೆ ಏನೋ ಅಂತ ಗೊತ್ತಿಲ್ಲ. ಅತಿ ಅಂದ್ರೆ ತುಂಬಾ ಅತಿನೇ, ಇದು ತುಂಬಾ ಜಾಸ್ತಿ ಆಗಿದೆ. ಒಂದ್ ಸೈಡ್ ಮೊದ್ಲು ಮಾಡಿದ್ರಲ್ಲ ಅದು ತುಂಬಾ ಚೆನ್ನಾಗಿತ್ತು, ಇವಾಗ ಎರಡು ವೇ ಟೂ ವೇ ಮಾಡ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಇದು ನಿರ್ಧಾರ ಹೈವೇ ಚೆನ್ನಾಗಿದೆ, ಹೈವೇ ಇಂದ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು, ಆದ್ರೆ ಅಮೌಂಟ್ ಕಮ್ಮಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ. ಮೋಹನ್ ಅಂತ ಹೇಳಿ, ಬೆಂಗಳೂರು. ರೋಡ್ ಚೆನ್ನಾಗಿದೆ, ಬಟ್ ರೋಡ್ ಸೈಡ್ ಅಲ್ಲಿ ಅಂಗಡಿಗಳಿಲ್ಲ, ಮತ್ತೆ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ, ಸೈಡ್ ಹಾಕೋಕ್ಕೂ ಇದಾಗುತ್ತೆ. ಟೋಲ್ ಅಂತೂ ಜಾಸ್ತಿ ಇದೆ ರೇಟು. ಹೌದು, ಟೋಲ್ ಜಾಸ್ತಿ ಇದೆ. ಮೊನ್ನೆ ಬರ್ಬೇಕಾದ್ರೆ ಗಾಡಿ ನಮ್ದು ಫಾಸ್ಟ್ ಆಗಿದೆ, ಕಮ್ಮಿ ಕಟ್ಟಾವುದೆ. ಫಾಸ್ಟ್ ಆಗಿಲ್ದೆ ಇರೋರೆಲ್ಲ 1-2 ಆಗುತ್ತೆ ರೇಟು. ಅದೇ ಬರ್ಬೇಕಾದ್ರೆ ಅದೇ ಸಿಕ್ಕಿದ್ರು, ಅದನ್ನೇ ಮಾತಾಡ್ಕೊಂಬಂದ್ವಿ. ಜಾಸ್ತಿ ಟೋಲ್ ಮಾತ್ರ ಜಾಸ್ತಿ ಇದೆ. ರೋಡ್ ಅಷ್ಟೇ, ಅಂಗಡಿ ಇಲ್ಲ, ಅಂಗಡಿ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಸೇಫ್ಟಿ ಇದೆ ಸರ್ ರೋಡ್? ಸೇಫ್ಟಿ ಅಂದ್ರೆ ಆಮೂಲಿ. ನಮ್ಮ ಹೆಸರು ಮಾದೇಶ್ ಅಂತ. ತುಂಬಾ ಇದೆ ಸರ್ ಟೋಲ್, ಜಾಸ್ತಿ ಇದೆ ಟೋಲ್, ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು. ಸವಲತ್ತುಗಳು ಸಿಗುತ್ತಾ ಹೈವೇನಲ್ಲಿ? ಸವಲತ್ತು ಏನಿಲ್ಲ ಸರ್, ಪೆಟ್ರೋಲ್ ಬಂಕ್ ಇಲ್ಲ, ಏನೂ ಇಲ್ಲ, ಅವೆಲ್ಲ ಸ್ವಲ್ಪ ಬೇಕು. ನಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮಕ್ತುಂ ಪಟೇಲ್ ಅಂತ. ವೆಲ್ಕಮ್. ಸರ್ಕಾರದ ನಿರ್ಧಾರ ಸರಿ ಅನ್ಸುತ್ತಾ? ಟೋಲ್ ಜಾಸ್ತಿ ಅನ್ಸುತ್ತಾ? ಸವಲತ್ತುಗಳು ಇದೆಯಾ ಹೈವೇನಲ್ಲಿ, ಹೆಂಗೆ ಸರ್ ಇದೆ? ಹೈವೇಲಿ ಸವಲತ್ತುಗಳು ಇದೆ, ಬಟ್ ಡಿಪೆಂಡ್ಸ್, ನಮಗೆ ಯೂಸ್ ಆಗುತ್ತೆ ಏನೇನು ಅದೇನಿಲ್ಲ. ಬಟ್ ಹೈ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ತುಂಬ ಎಕ್ಸ್ಪೆನ್ಸಿವ್ ಇದೆ. ಆ್ಯಕ್ಚುಲಿ ಈಗ ಫಾಸ್ಟ್ ಆಗಿ ಇಲ್ಲ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಆದರೂ ಈಗ ಅಷ್ಟು ನಾವು ಅರೌಂಡ್ 260 ರುಪೀಸ್ ಫಾರ್ ಬರೀ ಮಂಡ್ಯ ಕಟ್ಟಿದ್ದೀವಿ, ತುಂಬ ಜಾಸ್ತಿ ಇದೆ ಸ್ವಲ್ಪ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಇದೆ. ಅಲ್ಲ, ಮಧ್ಯದಲ್ಲಿ ಒಂದಷ್ಟು ಸವಲತ್ತುಗಳಿಲ್ಲ ಅಂತ ಹೇಳಿ, ಈಗ ಪೆಟ್ರೋಲ್ ಬಂಕ್ ಇಲ್ಲ, ಪೆಟ್ರೋಲ್ ಖಾಲಿ ಆದರೆ ಕಷ್ಟ ಆಗುತ್ತೆ, ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಒಂದಷ್ಟು ಆರೋಪ. ಅಲ್ಲ, ಅಲ್ಲಿದೆ, ಅದು ಅದೊಂದು ಇದೆ, ಬಟ್ ಅದು ಮೇ ಬಿ ಇಂಪ್ರೂವ್ ಮಾಡ್ಬೋದು ಅನ್ಸುತ್ತೆ ಅವರು, ನೋಡೋಣ. ಈಗ ಇನ್ನು ಸ್ಟಿಲ್ ಗೋಯಿಂಗ್ ಆನ್ ಅಲ್ಲ, ಇದನ್ನಾಗಿದೆ, ಈಗ ಅರ್ಲಿ ಸ್ಟೇಜ್ ಅನ್ಸುತ್ತೆ, 2 ಅರ್ಲಿ ಸ್ಟೇಜ್ ಅನ್ಸುತ್ತೆ ಡಿಸೈಡ್ ಮಾಡ್ಲಿಕ್ಕೆ. ವಿ ಹ್ಯಾವ್ ಟು ಗಿವ್ ಟೈಮ್ ಫಾರ್ ದೇಮ್ ಆಲ್ಸೋ, ಲೆಟ್ ಅಸ್ ಸಿ ಏನಾಗುತ್ತೆ. ಲೋಕೇಶ್, ಥ್ಯಾಂಕ್ ಯು. ಹೈವೇ ವರ್ತನಿಸಿದ್ಯಾ? ಟೋಲ್ ಜಾಸ್ತಿ ಆಗಿ ಹೇಗೆ ಮೇಡಮ್? ಟೋಲ್ ಜಾಸ್ತಿ ರುಪೀಸ್ ಇಲ್ಲ, ವರ್ತಾಗೆ ಇದೆ, ತುಂಬಾ ಬೇಗ ಹೋಗ್ಬೋದಲ್ಲ. ಟೋಲ್ ಜಾಸ್ತಿ ಆಗಿರೋದು ಫಸ್ಟ್ ಪ್ರೈಮರಿ ಡೈವರ್ಷನ್ಸ್ ಕರೆಕ್ಟ್ ಆಗಿಲ್ಲ ಸರ್. ಒಂದು ಕರ್ವ್ಸ್ ಈಗ ಡ್ರೈವ್ ಮಾಡಬೇಕಾದ್ರೆ ಹೊಸಬ್ರೆಲ್ಲ ಕಾರ್ ಓಡಿಸ್ತಾರೆ ಅಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ. ಇನ್ನೊಂದು ಈಗ ಶೌಚಾಲಯದ ತಗೊಂಡ್ರೆ ಜೆಂಟ್ಸ್ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು, ಲೇಡೀಸ್ಗಳಿಗೆಲ್ಲ ತುಂಬಾ ಕಷ್ಟ ಆಗತ್ತೆ. ಆಮೇಲೆ ಇವಾಗ ಸಡನ್ ಆಗಿ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ, ಪಂಚರ್ ಗಿಂಚರ್ ಆಗ್ಬಿಟ್ರೆ ಅಂದ್ರೆ ಒಂದು ಪಂಚರ್ ಶಾಪ್ ಇಲ್ಲ, ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಅದರಲ್ಲೂ ಲಾಸ್ಟ್ ಮಂತ್ ಬಂದಾಗ 135 ಅಂದ್ರು, ಮೊನ್ನೆ ಟಿವಿಲಿ ನೋಡಿದ್ರೆ 155 ಅಂದ್ರು, ಇವಾಗ ಬರ್ಬೇಕಾದ್ರೆ 165 ಕಟ್ ಆಗಿದೆ ಫಾಸ್ಟ್ ಆಗಿ ನಮ್ಗೆ. ಸೊ ಸುಮ್ಮನೆ ತುಂಬಾ ಕಾಸ್ಟ್ಲಿ ಆಗ್ತಿದೆ ಸರ್ ಫಾಸ್ಟ್ ಆಗಿ ಎಲ್ಲ. ನಿಖಿಲ್ ಅಂತ. ರೋಡ್ ಚೆನ್ನಾಗಿದೆ, ಆದ್ರೆ ಅದು ಮಿಸ್ಯೂಸ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ತಾ ಇದಾರೆ ಜನ, ಅದೊಂದು. ಆಮೇಲೆ ನಿಲ್ಸಕ್ ಜಾಗ ಇಲ್ಲ ಎಲ್ಲುವೆ, ರೋಡ್ ಸೈಡ್ ಏನೋ ಏನು ಬಸ್ ಬೇ ಏನೋ ಕರೀತಾರಲ್ಲ ಅದು, ಅದಿರ್ಬೇಕಿತ್ತು, ಅದೇನೂ ಇಲ್ಲ. ರೋಡ್ ತುಂಬಾ ಚೆನ್ನಾಗಿದೆ, ಟೋಲ್ ಸ್ವಲ್ಪ ಜಾಸ್ತಿನೇ ಆಯ್ತು. ಹೌದು, ಟೋಲ್ ಜಾಸ್ತಿನೇ, ಟೋಲ್ ಜಾಸ್ತಿ ಆಯ್ತು. ಅರುಣ್ ಕುಮಾರ್ ಅಂತ. ಹೈವೇದಲ್ಲಿ ಅದೇ ಸರ್, ರೋಡ್ ಶೇಕಿಂಗ್ ಜಾಸ್ತಿ, ಟೋಲ್ ಕಟ್ಟೋದು ಒಂದ್ ಪ್ರಕಾರ ವೇಸ್ಟ್, ಡಬಲ್ ಟೋಲ್ ಜಾಸ್ತಿ. ಹೌದು, ಉಳಿಯೋದೇ ಕಮ್ಮಿ, ಅದರಲ್ಲೂ ಎರಡೆರಡು ಟೋಲ್ ಕಟ್ಟೋದು ಅಂದ್ರೆ ಅದೇ ಹಿಂಸೆ. ಸಂಜಯ್ ಅಂತ. ಸರಿ ಅನ್ಸುತ್ತಾ? ಹೇಗೆ ಅಂತ? ಟೋಲ್ ಕಟ್ಟಿಲ್ಲ, ಸರ್ವಿಸ್ ರೋಡ್, ಸರ್ವಿಸ್ ರೋಡ್ ಇಂದ ಬರ್ತಾ ಇದ್ದೀನಿ. ಬಂದಿರೋದು
ಅದೇ ಸರ್ವಿಸ್ ರೋಡ್ ಇಂದ ಬಂದಿದ್ಯ ಟೋಲ್ ಗೇಟ್ ಅಲ್ಲಿ ಜಾಸ್ತಿ ಇದೆ ಅದಕ್ಕೆ ಸರ್ವಿಸ್ ರೋಡ್ ಇಂದ ಬಂದಿದೆ ಟೋಲ್ ತಪ್ಪಿಸ್ಕೊಳ್ಳಕ್ಕೆ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ಅದೇ ನಿಮ್ದು ಅಬ್ಬು ತಾಹಿರ್ ಇವೇನಲ್ಲಿ ಏನ್ ಫೆಸಿಲಿಟಿ ಇದೆ ಸರ್ ಏನು ಇಲ್ಲ ಅಲ್ಲಿ ಬೆಂಗಳೂರು ಬಿಟ್ರೆ ಮೈಸೂರಿಗೆ ಬರ್ಬೇಕು ನಾವು ಅದೇ ಟೋಲ್ ಸ್ವಲ್ಪ 155 ತುಂಬಾ ಕಾಸ್ಟ್ಲಿ ಆಯ್ತು ಸರ್ ಮತ್ತೆ ಅದೇ ಪೆಟ್ರೋಲ್ ಬಂಕ್ ಮತ್ತೆ ರೆಸ್ಟ್ ರೂಮ್ ಈಗ ನೋಡಿ ಇವರು ರೆಸ್ಟ್ ರೂಮ್ ಹೋಗ್ಬೇಕು ಅಂದ್ರು ಪಾಪ ಇವರು ಕ್ರಾಸ್ ಮಾಡಕ್ಕೆ ಎಲ್ಲ ತಂತಿ ಎಲ್ಲ ಇದೆ ಅಲ್ಲಿ ರೋಡ್ ಅಲ್ಲೇ ನಿಂತ್ಕೊಂಡು ಮಾಡಿದ್ರು ಯಾತರ ಮಾಡಿದ್ರೆ ಈಗ ಫಾರಿನರ್ ಬಂದು ನೋಡಿದ್ರೆ ಫಾರಿನರ್ಸ್ ಏನ್ ಹೇಳ್ತಾರ ಅವರು ರೋಡ್ ಅಲ್ಲಿ ನಿಂತ್ಕೊಂಡೆಲ್ಲ ಇವರು ಮಾಡ್ತಾ ಇದಾರೆ ಕೆಟ್ಟ ಹೆಸರು ಬರುತ್ತೆ ಒಂದ್ ಫೆಸಿಲಿಟಿ ಕೊಟ್ರೆ ಅಲ್ಲಿ ಅಟ್ಲೀಸ್ಟ್ ಒಂದ್ ಸೆಂಟ್ರಲ್ ಯಾವ್ದ್ರು ಮಂಡ್ಯನೋ ಇಲ್ಲ ಶ್ರೀರಂಗಪಟ್ಟಣ ಅಲ್ಲಿ ಎಲ್ಲಾದ್ರೂ ರೆಸ್ಟ್ ರೂಮು ಇಲ್ಲ ಕ್ಯಾಂಟೀನ್ ಆತರ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ನಂಜುಂಡಾ ಅಂತ ಇಲ್ಲ ಈಗ ಎಕ್ಸ್ಪ್ರೆಸ್ ವೇ ಯೂಸ್ ಮಾಡೋರ್ಗೆ ಒಳ್ಳೇದೇ ಇದು ಗೌರ್ಮೆಂಟ್ ಮಾಡಿರೋದು ಒಳ್ಳೇದದು ಈ ಥರದ್ದು ಆಗಲೇಬೇಕು ಈಗ ನೋಡಿ ಟೈಮು ನಮಗೆ ವೇಸ್ಟ್ ಆಗತ್ತೆ ಅನ್ನೋರಿಗೆ ಭಾಳ ಯೂಸ್ ಆಗತ್ತೆ ಇದು ಆಮೇಲೆ ಹೊರಗಡೆಯಿಂದ ಬಂದವ್ರಿಗೆ ನಿಮಗೆ ಬೆಂಗಳೂರು ಮೈಸೂರು ಎಲ್ಲರೂ ಬರ್ಬೇಕು ಅನ್ನೋರ್ಗೆ ಒಳ್ಳೆ ಈಸಿ ಇದು ಅನ್ಸತ್ ಕೆಲವ್ರಿಗೆ ಜಾಸ್ತಿ ಅನ್ಸತ್ತೆ ಬಟ್ ಮುಂದಕ್ಕೆ ಹೀಗೆ ಆಗಬೇಕು ಒಪ್ಕೊಳ್ಳಬೇಕು ಇದನ್ನು ಅನುಕೂಲ ಆಗುತ್ತೆ ಹೌದು ನೀವು ವರ್ಲ್ಡ್ ಮ್ಯಾಪಲ್ಲಿ ಕಾಣಿಸ್ಕೋಬೇಕು ಅಂದಾಗ ಈ ಥರದ ಇನ್ಫ್ರಾಸ್ಟ್ರಕ್ಚರ್ ಬರಲೇಬೇಕು ಇನ್ಫ್ರಾಸ್ಟ್ರಕ್ಚರ್ ಸುಮ್ಮನೆ ಬರಲ್ಲ ಥ್ಯಾಂಕ್ ಯು ಸರ್ ನಮ್ಮ ಹೆಸರು ಹೇಳಿ ಮುರಳಿ ಅಂತ ಇಲ್ಲ ಅದನ್ನ ಡೀಟೇಲ್ ಆಗಿ ಹೇಳಿ ಯಾಕೆ ಜಾಸ್ತಿ ಆಯ್ತು ಯಾಕೆ ರೋಡ್ ಸರಿ ಇಲ್ವಾ ಆಕ್ಸಿಡೆಂಟ್ ಜಾಸ್ತಿ ಐತೆ ಅದ್ರ ಬಗ್ಗೆ ಹೇಳಿ ಹೇಳಿ ಸರ್ ರೋಡ್ ಚೆನ್ನಾಗೈತೆ ಆಕ್ಸಿಡೆಂಟ್ ಜಾಸ್ತಿ ಆಯ್ತೈತೆ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಟಾಯ್ಲೆಟ್ ಇಲ್ಲ ಅಲ್ಲಿಂದ ಬತ್ತು ಅಂದ್ರೆ ಪೆಟ್ರೋಲ್ ಇಲ್ಲ ಮತ್ತೆ ಊಟ ಇಲ್ಲ ಪಂಚರ್ ಆಯ್ತು ಅಂತಂದ್ರೆ ಎಮರ್ಜೆನ್ಸಿಗೆ ಟೋಯಿಂಗ್ ಗಾಡಿ ಇಲ್ಲ ಇದು ತುಂಬಾ ಮೋಸ ಸರ್ ಇದು ಏನ್ ಹೇಳ್ತೀರಾ ಸರ್ ಈಗ ಏನ್ ಮಾಡೋಕ್ಕಾಗಲ್ಲ ಬರೋದು ಬಂದ್ಬಿಟ್ಟಿದ್ವಿ ಕಟ್ಟಿದೀವಿ ಹಣೆ ಬರ ಇವರು ಎಲ್ಲಿಗಂಟ ಕಮ್ಮಿ ಮಾಡ್ತಾರೋ ಅಲ್ಲಿಗಂಟ ನಾವು ಕಟ್ಟಲೇಬೇಕು ಹೇಳಿ ನನ್ನ ಹೆಸರು ನವೀನ್ ಗೌಡ ಅಂತ ಹೇಳಿದ್ರು.